हाय फ्रेंड्स ऑल इंडिया कन्नड़ डिफेंस अपडेट्स इंटरनेशनल न्यूज अपडेट्स के स्वागत नानु श्रीरक्षा रघुराम। इस्राएल वंदे समने दाळि नडेसुत्ता इदे अदु गाजा पट्टिये इरली अथवा तन्न मत्तोब्ब शत्रु लेबनान राजधानिये इरली इस्राएल मात्र भीकर दाळियन्न नडेसुत्तले इदे हीगागि इदीग इस्राएल दाळियिंद गाजा पट्टि जनरु भयद वातावरणदल्ले बदुकुवंत परिस्थिति बंदिदे अंत आरोपवन्न माड्ता इद्दारे हीगे अटैक माडुवागले हमास बंडुकोररु अडगिद्दारे एंब माहितियन्न पडेदंत इस्राएल सेने कोनेगे शालवंद्र मेलेये दाळि माडिदे हीगागि अल्लि आश्रय पडेदिद्द 27 जनर प्राण पक्षीये हारी होगिदे अंदहागे गाजा पट्टि बलाहनल्लि इरुव केंद्र पट्टणद शालेय मेले ई रीति दाळि नडेदिदे अंत आरोपवन्न माडलागिदे इस्राएल हिंगेल्ल दाळि माड्ता इरुव कारण परिस्थिति कूड कैमीरि होग्ता इदे ಇದಲ್ಲದೆ ಇನ್ನೊಂದು ಕಡೆ ಈ ದಾಳಿಯಲ್ಲಿ ಜೀವ ಬಿಟ್ಟಿರುವ 27 ಜನರ ಪೈಕಿ ಒಂದು ಮಗು ಮತ್ತು 7 ಮಹಿಳೆಯರು ಕೂಡ ಸೇರಿದ್ದಾರೆ ಎಂದು ಆರೋಪ ಮಾಡಲಾಗಿದೆ ಗಾಜಾ ಪಟ್ಟಿ ವಿರುದ್ಧ ಕಳೆದ 1 ವರ್ಷದಿಂದ ಕೂಡ ಇದೇ ರೀತಿಯಾಗಿ ದಾಳಿ ನಡೆಸುತ್ತಾ ಇದೆ ಇಸ್ರೇಲ್ ಮಿಲಿಟರಿ ಇದೇ ಕಾರಣಕ್ಕೆ ಅಲ್ಲಿಗ ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಈಗಾಗಲೇ ಲಕ್ಷಾಂತರ ಜನರು ಗಾಜಾ ಪಟ್ಟಿಯನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಇನ್ನು ಗಾಜಾ ಪಟ್ಟಿ ಪ್ರದೇಶದಲ್ಲಿ ಶಾಂತಿ ನೆಲೆಸಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಮಧ್ಯಪ್ರಾಚ್ಯದ ವಾತಾವರಣ ತಣ್ಣಗೆ ಮಾಡಬಹುದು ಇದೇ ಕಾರಣಕ್ಕೆ ಗಾಜಾ ಪಟ್ಟಿ ಪ್ರದೇಶದಲ್ಲಿ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನ ಆರಂಭಿಸಲಾಗಿದೆ ಆದರೂ ಅದು ಫಲ ನೀಡ್ತಾ ಇಲ್ಲ ಅದರ ಬದಲು ಇಸ್ರೇಲ್ ಸೇನೆ ಮತ್ತಷ್ಟು ಜೋರಾಗಿ ದಾಳಿ ಮಾಡ್ತಾ ಇದೆ ಇದು ಗಾಜಾ ಭಾಗದಲ್ಲಿ ಜನರಿಗೆ ಆತಂಕವನ್ನ ಮೂಡಿಸ್ತಾ ಇದೆ ಹೇಗಾದರೂ ಮಾಡಿ ಯುದ್ಧ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆ ಕೂಡ ತನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೆ ಇನ್ನು ಗಾಜಾ ಪಟ್ಟಿ ಮಾತ್ರವಲ್ಲ ಲೆಬನಾನ್ ವಿರುದ್ಧ ಕೂಡ ಇಸ್ರೇಲ್ ಸೇನೆ ಭೀಕರ ದಾಳಿ ನಡೆಸುತ್ತಾ ಇದೆ ಇಸ್ರೇಲ್ ಸೇನೆ ಇದೀಗ ಹಿಜ್ಬುಲ್ಲಾ ಮುಖಂಡರು ಅಂದ್ರೆ ಹಿಜ್ಬುಲ್ಲಾದ ಕಮಾಂಡರ್ಗಳು ಹಾಗೆ ಮುಂಚೂಣಿ ನಾಯಕರನ್ನ ಟಾರ್ಗೆಟ್ ಮಾಡಿ ಈ ದಾಳಿ ನಡೆಸುತ್ತಾ ಇದೆ ಅಂತ ಹೇಳಲಾಗಿದೆ ಹೇಗಿದ್ರೂ ಕೂಡ ಲೆಬನಾನ್ ದೇಶದ ಅಪಾರ್ಟ್ಮೆಂಟ್ ಅಂದ್ರೆ ಜನರು ವಾಸ ಮಾಡುವ ಜಾಗಗಳ ಮೇಲೆಯೇ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿ ನಡೆಯತಾ ಇದೆ ಹೀಗಾಗಿ ಸಾಮಾನ್ಯ ಜನರು ಸಾಯ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ಸೇನೆ ತನ್ನ ದಾಳಿಯನ್ನು ನಿಲ್ಲಿಸಬೇಕು ಸಾಮಾನ್ಯ ಜನರು ಅಲ್ಲಿಂದ ಹೋಗಲಿಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಎಂಬ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಈ ಗೊಂದಲ ಹೆಚ್ಚಾದ ಹಿನ್ನೆಲೆ ಪರಿಸ್ಥಿತಿ ಕೂಡ ಕೈಮೀರಿ ಹೋಗ್ತಾ ಇದೆ ಇವತ್ತು ದೇಶದಾದ್ಯಂತ ವಿಜಯದಶಮಿ ಹಬ್ಬವನ್ನ ಆಚರಿಸಲಾಗ್ತಾ ಇದೆ ಈ ದಿನ ಆಯುಧಗಳನ್ನು ಮುಂದಿಟ್ಟು ಪೂಜಿಸುವಂತ ಸಂಪ್ರದಾಯ ರಾಮಾಯಣ ಮಹಾಭಾರತ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಇಂದಿಗೂ ಕೂಡ ನಮ್ಮ ಸೇನೆ ಈ ಸಂಪ್ರದಾಯವನ್ನ ಅನುಸರಿಸುತ್ತಾ ಇದೆ ಈ ಸಂದರ್ಭದಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶಸ್ತ್ರ ಪೂಜೆಯನ್ನು ನೆರವೇರಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಾರ್ಜಿಲಿಂಗ್ನ ಸುಖ್ನಾ ಕ್ಯಾಂಟ್ನಲ್ಲಿ ಸೇನಾ ಸಿಬ್ಬಂದಿಯೊಂದಿಗೆ ವಿಜಯದಶಮಿಯನ್ನು ಆಚರಿಸಿದರು ಈ ವೇಳೆ ಮಾತನಾಡಿದಂತಹ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತದ ಹಿತಾಸಕ್ತಿಗಳ ವಿಷಯಕ್ಕೆ ಬಂದ್ರೆ ನಾವು ಯಾವುದೇ ಪ್ರಮುಖ ಹೆಜ್ಜೆನ ಇಡಲಿಕ್ಕೆ ಹಿಂಜರಿಯೋದಿಲ್ಲ ಹೀಗಂತ ಶತ್ರು ರಾಷ್ಟ್ರಗಳಿಗೆ ಕಡಕ್ ಎಚ್ಚರಿಕೆಯನ್ನ ಕೊಟ್ಟರು ನಿಮಗೆಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ಅಂತ ಹೇಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಧರ್ಮ ಗ್ರಂಥಗಳು ಮತ್ತು ಆಯುಧಗಳೆರಡನ್ನ ಕೂಡ ಪೂಜಿಸುವಂತಹ ಏಕೈಕ ದೇಶ ಭಾರತ ಕಬ್ಬಿಣ ಮತ್ತು ಮರದಿಂದ ಮಾಡಿದಂತಹ ವಸ್ತುಗಳನ್ನ ಪೂಜಿಸೋದು ತಪ್ಪು ಅಂತ ಅನಿಸಬಹುದು ಆದರೆ ವಾಸ್ತವದಲ್ಲಿ ಇದು ನಮ್ಮ ವಿಶಾಲವಾದ ಸಾಂಸ್ಕೃತಿಕ ಸಂಪ್ರದಾಯದ ಸಂಕೇತವಾಗಿದೆ ಇದರಲ್ಲಿ ನಾವು ಯಾವುದೇ ವಸ್ತುವನ್ನ ಬಳಸುವ ಮೊದಲು ಮತ್ತು ನಂತರ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ ಅಂತ ಹೇಳಿದ್ರು ಏನು ನಾವು ಯಾವುದೇ ದೇಶದೊಂದಿಗೆ ಯುದ್ಧವನ್ನ ಮಾಡಿಲ್ಲ ಮಾನವೀಯ ಮೌಲ್ಯಗಳ ವಿರುದ್ಧ ಯುದ್ಧ ಮಾಡಿದಾಗ ನಾವು ಯುದ್ಧ ಮಾಡಿದ್ದೇವೆ ನಮ್ಮ ಹಿತಾಸಕ್ತಿಗಳ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿದ್ರೆ ನಾವು ಯಾವುದೇ ಪ್ರಮುಖ ಹೆಜ್ಜೆ ಇಡಲಿಕ್ಕೆ ಹಿಂಜರಿಯೋದಿಲ್ಲ ಅಂತ ಹೇಳಿದ್ರು ನೆರೆಹೊರೆಯವರ ಯಾವುದೇ ಕ್ರಮವನ್ನ ತಳ್ಳಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಜಾಗತಿಕ ಪರಿಸ್ಥಿತಿ ಏನೇ ಇರಲಿ ನಾವು ಯಾವಾಗಲೂ ಸಿದ್ಧರಾಗಿರಬೇಕು ಅಂತ ಹೇಳಿದ್ರು ವಿಶ್ವದ ಅತ್ಯಂತ ಅಪಾಯಕಾರಿ ಮತ್ತು ವಿವಾದಾತ್ಮಕ ನಾಯಕರ ವಿಷಯಕ್ಕೆ ಬಂದರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಹೆಸರು ಮೊದಲಿಗೆ ಬರುತ್ತೆ ಅವರ ಕಠಿಣ ನೀತಿಗಳು ಮತ್ತು ನಿಗೂಢ ಜೀವನ ಶೈಲಿಗೆ ಹೆಸರುವಾಸಿಯಾದ ಕಿಮ್ ಉತ್ತರ ಕೊರಿಯಾದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದ್ದಾರೆ ಆದರೆ ಅವರ ವೈಯಕ್ತಿಕ ಸಂಪತ್ತು ಸಾಮಾನ್ಯ ನಾಯಕರಿಗಿಂತ ಹೆಚ್ಚು ಅಂತಲೇ ಹೇಳಬಹುದು ಅಂದಾಜು ಅಂಕಿಅಂಶಗಳ ಪ್ರಕಾರ ಕಿಮ್ ಜಾಂಗ್ ಉನ್ ಅವರ ನಿವ್ವಳ ಮೌಲ್ಯ ಸುಮಾರು $5 ಬಿಲಿಯನ್ ಅಂದರೆ 41,500 ಕೋಟಿ ಅಂತ ಹೇಳಬಹುದು ಅವರು ಬೇರೆ ಬೇರೆ ಬಿಸ್ನೆಸ್ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಸಂಪತ್ತನ್ನು ಸಂಗ್ರಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಿಮ್ ಜಾಂಗ್ ಉನ್ ಅವರ ಸಂಪತ್ತಿನ ಮುಖ್ಯ ಮೂಲ ಅಂತ ಅಂದರೆ ಉತ್ತರ ಕೊರಿಯಾದ ಆರ್ಥಿಕತೆ ಮತ್ತು ಅದರ ಸಂಪನ್ಮೂಲಗಳ ಮೇಲೆ ಅವರ ಸಂಪೂರ್ಣ ನಿಯಂತ್ರಣ ಈ ನಾಯಕ ತನ್ನ ದೇಶದ ಸಮೀಕ್ಷೆ ಮತ್ತು ಆರ್ಥಿಕ ನಿರ್ವಹಣೆಯಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿಯೂ ತನ್ನ ಪ್ರಭಾವಕ್ಕೆ ಹೆಸರುವಾಸಿಯಾಗಿದ್ದಾನೆ ಅವರ ಸಂಪತ್ತಿನ ಬಹುಪಾಲು ವಿದೇಶಿ ಬ್ಯಾಂಕ್ ಖಾತೆಗಳಲ್ಲಿ ಠೇವಣಿಯಾಗಿದೆ ಅದರ ಸಂಖ್ಯೆ 200ಕ್ಕಿಂತ ಹೆಚ್ಚು ಅಂತ ಹೇಳಲಾಗುತ್ತೆ
ಈ ಖಾತೆಗಳು ಚೀನಾ, ಸ್ವಿಟ್ಜರ್ಲೆಂಡ್ ಮತ್ತು ಸಿಂಗಾಪುರದಂತಹ ದೇಶಗಳಲ್ಲಿ ಹರಡಿವೆ. ಈ ಖಾತೆಗಳ ಮೂಲಕ ಕಿಮ್ ತನ್ನ ವಿದೇಶಿ ವಹಿವಾಟುಗಳನ್ನು ನಡೆಸ್ತಾನೆ ಅಂತಲೂ ಹೇಳಲಾಗ್ತಾ ಇದೆ. ಇಸ್ರೇಲ್ ಜೊತೆಗಿನ ಯುದ್ಧ ಮುಂದುವರೆದಿರುವಂತೆಯೇ ತೈಲ ಶ್ರೀಮಂತ ಇರಾನ್ ತನ್ನ ಮಿತ್ರ ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಇಸ್ರೇಲ್ಗೆ ನೆರವನ್ನು ಕೊಟ್ಟರೆ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಅಂತ ಇರಾನ್ ಹೇಳಿದೆ. ಇರಾನ್ ತನ್ನ ಅರಬ್ ನೆರೆಹೊರೆ ರಾಷ್ಟ್ರಗಳು ಮತ್ತು ಗಲ್ಫ್ನಲ್ಲಿರುವಂತಹ ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ಕಟುವಾದ ಎಚ್ಚರಿಕೆಯನ್ನು ನೀಡಿದ್ದು ಇಸ್ರೇಲ್ಗೆ ಸಹಾಯ ಮಾಡಲಿಕ್ಕೆ ತಮ್ಮ ಪ್ರದೇಶಗಳು ಅಥವಾ ವಾಯುಪ್ರದೇಶವನ್ನು ಬಳಸಲು ಅನುವು ಮಾಡಿಕೊಟ್ಟರೆ ತೀವ್ರ ಪ್ರತಿಕಾರವನ್ನು ಎದುರಿಸಬೇಕಾಗುತ್ತದೆ ಅಂತ ಬೆದರಿಕೆ ಹಾಕಿದೆ. ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಜೋರ್ಡಾನ್ ಮತ್ತು ಕತಾರ್ನಂತಹ ತೈಲ ಸಮೃದ್ಧ ರಾಷ್ಟ್ರಗಳನ್ನು ಗುರಿಯಾಗಿಟ್ಟುಕೊಂಡು ರಹಸ್ಯ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ಇವೆಲ್ಲವೂ ಅಮೆರಿಕ ಸೇನಾಪಡೆಗಳ ಆತಿಥ್ಯ ವಹಿಸುತ್ತವೆ. ಅಮೆರಿಕ ಸೇನಾಪಡೆಗಳು ಈ ದೇಶಗಳಲ್ಲಿ ಸೇನಾ ಘಟಕಗಳನ್ನು ಹೊಂದಿದೆ. ಇದೇ ದೇಶಗಳ ಮೂಲಕ ಇಸ್ರೇಲ್ಗೆ ಸೇನಾ ನೆರವು ಹರಿತಾ ಇದೆ ಅಂತ ಇರಾನ್ ಆರೋಪಿಸಿದೆ. ಈ ತಿಂಗಳ ಆರಂಭದಲ್ಲಿ ಇಸ್ರೇಲನ್ನು ಗುರಿಯಾಗಿಸಿ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿತು. ಇದರ ಬೆನ್ನಲ್ಲೇ ಇಸ್ರೇಲ್ ಟೆಹರಾನ್ ವಿರುದ್ಧ ಕಠಿಣ ಪ್ರತಿಕಾರ ತೀರಿಸಿಕೊಳ್ಳೋದಾಗಿ ಪ್ರತಿಜ್ಞೆಯನ್ನು ಮಾಡಿತ್ತು. ಈ ದಾಳಿಯಿಂದ ಕೆರಳಿದಂತಹ ಇಸ್ರೇಲಿ ಅಧಿಕಾರಿಗಳು ಇರಾನ್ನ ಪರಮಾಣು ಅಥವಾ ತೈಲ ಮೂಲ ಸೌಕರ್ಯದ ಮೇಲೆ ಪ್ರತಿಕಾರದ ದಾಳಿಗಳನ್ನು ನಡೆಸುವಂತಹ ಎಚ್ಚರಿಕೆಯನ್ನು ನೀಡಿತ್ತು. ಈ ಎಚ್ಚರಿಕೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಇರಾನ್ ಇಸ್ರೇಲ್ನ ನಾಗರಿಕ ಮೂಲ ಸೌಕರ್ಯ ಮತ್ತು ಇಸ್ರೇಲಿ ಅಥವಾ ಅಮೆರಿಕದ ನೇತೃತ್ವದ ದಾಳಿಗೆ ಅನುಕೂಲವಾಗುವಂತಹ ಅರಬ್ ರಾಷ್ಟ್ರಗಳಿಗೆ ಬೆದರಿಕೆ ಹಾಕುವ ಮೂಲಕ ಇರಾನನ್ನು ಹಿಮ್ಮೆಟ್ಟಿಸಲಿಕ್ಕೆ ಪ್ರತಿಜ್ಞೆಯನ್ನು ಮಾಡಿದೆ. ಅಮೆರಿಕದ ಕರಾವಳಿ ರಾಜ್ಯ ಅಂತಲೇ ಕರೆಯಲಾಗುವ ಫ್ಲೋರಿಡಾ ಇದೀಗ ಬೆಚ್ಚಿಬಿದ್ದಿದೆ. ಈ ರೀತಿ ಫ್ಲೋರಿಡಾ ರಾಜ್ಯದಲ್ಲಿ ತೀವ್ರ ಆತಂಕ ಮನೆ ಮಾಡಲಿಕ್ಕೆ ಕಾರಣವಾಗಿದ್ದು ಮಿಲ್ಟನ್ ಮಹಾ ಚಂಡಮಾರುತ. 100 ಕಿಲೋಮೀಟರ್ಗೂ ಹೆಚ್ಚು ವೇಗದಲ್ಲಿ ಬಂದು ಫ್ಲೋರಿಡಾ ರಾಜ್ಯದ ಕರಾವಳಿಗೆ ಅಪ್ಪಳಿಸಿದ ಮಿಲ್ಟನ್ ಮಹಾ ಚಂಡಮಾರುತ ಎಲ್ಲೆಲ್ಲೂ ಅನಾಹುತವನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಕೂಡ ಹರಿಕೇನ್ ಅಟ್ಟಹಾಸಕ್ಕೆ ಸೋತು ಹೋದ ಅಮೆರಿಕದ ಕರಾವಳಿ ರಾಜ್ಯ ಫ್ಲೋರಿಡಾ ರಾಜ್ಯದಲ್ಲಿ ಇದೀಗ ಎಲ್ಲೆಲ್ಲೂ ಬರೀ ನೀರೇ ನೀರು ಕಾಣ್ತಾ ಇದೆ. ನೀರು 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 ಎಲ್ಲಿ ನೋಡಿದ್ರೂ ಬರೀ ನೀರೇ ನೀರು. ಅಂದಹಾಗೆ ಇದು ಅಮೆರಿಕದ ಫ್ಲೋರಿಡಾ ರಾಜ್ಯದ ಪರಿಸ್ಥಿತಿ. ಯಾಕಂತಂದರೆ ಫ್ಲೋರಿಡಾ ರಾಜ್ಯದಲ್ಲಿ ಚಂಡಮಾರುತ ಆರ್ಭಟಿಸಿದ ಕಾರಣಕ್ಕೆ ದೊಡ್ಡ ಅನಾಹುತ ಸೃಷ್ಟಿಯಾಗಿ ಹೋಗಿದೆ. ಲಕ್ಷಾಂತರ ಜನ ಈಗ ತಮ್ಮ ತಮ್ಮ ಮನೆಗಳನ್ನು ಕಳೆದುಕೊಂಡು ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಿಲ್ಟನ್ ಮಹಾ ಚಂಡಮಾರುತದ ಅಬ್ಬರದ ಕಾರಣಕ್ಕೆ ಭಾರೀ ಭರ್ಜರಿ ಮಳೆ ಬಿದ್ದಿದೆ. ಹೀಗಾಗಿಯೇ ಅಲ್ಲಿ ಅಂದರೆ ಫ್ಲೋರಿಡಾ ರಾಜ್ಯದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುವಂತೆ ಮಾಡಿದೆ. ಭೀಕರ ಪ್ರವಾಹ ಹಿನ್ನೆಲೆ ಲಕ್ಷಾಂತರ ಮನೆಗಳಿಗೆ ಇದೀಗ ನೀರು ನುಗ್ಗಿದೆ. ಏನೋ ಮಿಲ್ಟನ್ ಮಹಾ ಚಂಡಮಾರುತ ಇದೇ ರೀತಿಯಾಗಿ ಅಬ್ಬರಿಸುವ ಮುನ್ಸೂಚನೆ ಮೊದಲೇ ನೀಡಲಾಗಿತ್ತು. ಹೀಗಾಗಿಯೇ ಅಮೆರಿಕದ ಸರ್ಕಾರ ಫ್ಲೋರಿಡಾ ಆಡಳಿತ ಮುನ್ಸೂಚನೆಯನ್ನು ನೀಡಿತ್ತು. ಇದರ ಜೊತೆಗೆ ಮಿಲ್ಟನ್ ಚಂಡಮಾರುತ ಮೊದಲಿಗೆ ಬಂದು ಭೂಮಿಗೆ ತನ್ನ ಎಂಟ್ರಿ ಕೊಡುವ ಜಾಗದಿಂದ ಜನರನ್ನು ಸ್ಥಳಾಂತರ ಮಾಡಲಾಗಿತ್ತು. ಹೀಗಾಗಿ ಈಗ ಲಕ್ಷ ಲಕ್ಷ ಜನರ ಜೀವ ಉಳಿಸಲಾಗಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಚಂಡಮಾರುತ ಅಪ್ಪಳಿಸುವ ಮೊದಲು ಸ್ಥಳಾಂತರ ಮಾಡಲಾಗಿದೆ. ಈಗ ಮಿಲ್ಟನ್ ಚಂಡಮಾರುತದ ಅಬ್ಬರದ ಕಾರಣಕ್ಕೆ ಸಾವಿನ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದೆ. ಮಿಲ್ಟನ್ ಮಹಾ ಚಂಡಮಾರುತ ಫ್ಲೋರಿಡಾ ರಾಜ್ಯಕ್ಕೆ ಅಪ್ಪಳಿಸುವ ಬಗ್ಗೆ ಅಮೆರಿಕದಲ್ಲಿ ಭಾರಿ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಲಾಗಿತ್ತು. ಅಮೆರಿಕದ ಸರ್ಕಾರ ಹಾಗೂ ಫ್ಲೋರಿಡಾ ರಾಜ್ಯದ ಆಡಳಿತ ಕ್ರಮ ಕೈಗೊಂಡಿದ್ರು. ಈವರೆಗೂ ಸುಮಾರು 12 ಜನರನ್ನು ಬಲಿ ಪಡೆದಿದೆ ಈ ಮಿಲ್ಟನ್ ಮಹಾ ಚಂಡಮಾರುತ. ಮತ್ತೊಂದು ಕಡೆ ಅತ್ಯಂತ ಸೂಕ್ಷ್ಮ ಪ್ರದೇಶದಿಂದ ಜಾಗ ಖಾಲಿ ಮಾಡಿ ಎಂದು ಜನರು ಹಾಗೂ ಜಾನುವಾರುಗಳನ್ನು ಸ್ಥಳಾಂತರ ಮಾಡಲಾಗಿತ್ತು. ಹೀಗಾಗಿ ಫ್ಲೋರಿಡಾದ ಕರಾವಳಿ ಭಾಗದ ಜನ ಹಾಗೂ ಫ್ಲೋರಿಡಾ ರಾಜ್ಯದ ಮಧ್ಯಭಾಗದಲ್ಲಿ ಜೀವನ ಕಟ್ಕೊಂಡಿದ್ದಂತಹ ಜನರು ಎದ್ದು ಬಿದ್ದು ಮನೆ ಖಾಲಿ ಮಾಡಿಕೊಂಡು ಓಡಿ ಹೋಗಿದ್ದಾರೆ. ಈಗ ಅವರೆಲ್ಲ ವಾಪಸ್ ಬಂದು ನೋಡಿದ್ರೆ ಈ ಮಿಲ್ಟನ್ ಅಬ್ಬರಕ್ಕೆ ಅವರ ಮನೆಗಳೆಲ್ಲ ಛಿದ್ರ ಛಿದ್ರವಾಗಿ ಹೋಗಿವೆ. ಮತ್ತೆ ಬಹುತೇಕರ ಮನೆಗಳು ನೀರಿನಿಂದ ತುಂಬಿ ಹೋಗಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.